ರಾಜ್ಯಕ್ಕೆ ಈಗ ಮತ್ತೆ ನೆರೆ ನೋವನ್ನ ತರ್ತಾ ಇದೆ. ಚಿತ್ತ ಮಳೆಯ ಅಬ್ಬರ ಹೆಚ್ಚಾಗ್ತಾ ಇದ್ದು ಕೇರಳ ಕರ್ನಾಟಕದಲ್ಲಿ ಭಾರಿ ಮಳೆ ಸಾಧ್ಯತೆ ಅಂತ ಹವಾಮಾನ ಇಲಾಖೆ ಕೂಡ ಮುನ್ಸೂಚನೆಯನ್ನ ಕೊಟ್ಟಿದೆ. ಈ ಬಾರಿಯ ಮಹಾ ಮಳೆಗೆ ಮತ್ತೆ ಜಲಪ್ರಳಯ ಆಗುತ್ತಾ ಅನ್ನುವಂತಹ ಆತಂಕ ಮನೆ ಮಾಡಿದೆ. ಉತ್ತರ ಕರ್ನಾಟಕದ ಜಿಲ್ಲೆಗಳು ಮತ್ತೆ ಮುಳುಗಡೆಯ ಭೀತಿಯನ್ನ ಎದುರಿಸುತ್ತಾ ಅನ್ನುವಂತಹ ಆ ಒಂದು ಆತಂಕ ಉತ್ತರ ಕರ್ನಾಟಕ ಭಾಗದ ಜನರನ್ನ ಆವರಿಸಿಕೊಂಡಿದೆ. ರಾಜ್ಯದಲ್ಲಿ ಚಿತ್ತ ಮಳೆಯ ಅಬ್ಬರ ಈಗ ಮತ್ತೆ ಆರ್ಭಟಿಸಲಿಕ್ಕೆ ಶುರು ಮಾಡಿದ್ದು ಇದು ಮತ್ತೊಂದು ಜಲಪ್ರಳಯದ ಮುನ್ಸೂಚನೆಯನ್ನ ಅನ್ನುವಂತಹ ಒಂದು ಅನುಮಾನ ಪ್ರಶ್ನೆ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಒಂದು ಬಾರಿ ನಲುಗಿದ್ದಂತಹ ಬೆಳಗಾವಿ ಚಿಕ್ಕೋಡಿಯಲ್ಲೇ ಮತ್ತೆ ಮಳೆಯಾಗಿದೆ. ಚಿಕ್ಕೋಡಿಯಲ್ಲಿ ಆದಂತಹ ಮಳೆಗೆ ಯಾವ ರೀತಿಯಾಗಿ ಕಾರು ವಾಹನಗಳೆಲ್ಲವೂ ಕೂಡ ನೀರಿನಲ್ಲಿ ತೇಲ್ಕೊಂಡು ಹೋಗ್ತಾ ಇವೆ ಅನ್ನೋದಕ್ಕೆ ಒಂದು ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ. ನಿನ್ನೆ ಸುರಿದಂತಹ ಧಾರಾಕಾರ ಮಳೆಗೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ನಾನಾ ಅವಾಂತರವೇ ಸೃಷ್ಟಿಯಾಗಿ ಹೋಗಿದೆ. ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿ ನಿನ್ನೆ ಸುರಿದಂತಹ ಮಳೆಗೆ ಜೀಪು, 4 ಕಾರುಗಳು ಹಾಗೂ 4 ಬೈಕುಗಳು ಕೊಚ್ಚಿ ಹೋಗ್ತಾ ಇರುವಂತಹ ದೃಶ್ಯ ಇವು. ಪಟ್ಟಣದ ಲಕ್ಷ್ಮೀ ದೇವಸ್ಥಾನದ ಬಳಿ ವಾಹನಗಳು ನಜ್ಜು ಗುಜ್ಜಾದಂತಹ ಸ್ಥಿತಿ ಪತ್ತೆಯಾಗಿವೆ. ನಿಪ್ಪಾಣಿ ತಾಲೂಕಿನ ಆಡಿ ಗ್ರಾಮದಲ್ಲಿ ಬೈಕ್ಗಳು ಕೊಚ್ಚಿ ಹೋಗದಂತೆ ಗ್ರಾಮಸ್ಥರು ಹಗ್ಗ ಕಟ್ಟಿ ಅದನ್ನು ತಡೆದಿರುವಂತಹ ಒಂದು ಪ್ರಯತ್ನವೂ ಕೂಡ ಆಗಿದೆ. ನೋಡ್ತಾ ಇದ್ರಿ, ಚಿಕ್ಕೋಡಿಯಲ್ಲಿ ಆದಂತಹ ಮಳೆಯಿಂದಾಗಿ ಕಾರು ಜೀಪ್ಗಳೆಲ್ಲ ಹೇಗೆ ಕೊಚ್ಕೊಂಡು ಹೋದ್ವು ಅಂತ, ಇನ್ನು ತಮ್ಮ ಬೈಕ್ಗಳು ಕೂಡ ಎಲ್ಲಿ ಕೊಚ್ಕೊಂಡು ಹೋಗುತ್ತೊ ಅಂತ ದಾರ ಕಟ್ಟಿ ರಕ್ಷಣೆ ಮಾಡ್ಕೊಂಡಂತಹ ದೃಶ್ಯ ಕೂಡ ಅದಾಗಿತ್ತು. ಇನ್ನು ಬೀದಿ ಬದಿ ವ್ಯಾಪಾರಿಗಳ ಸ್ಥಿತಿ ಅಂತೂ ಹೇಳತ್ತಿರ್ದು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕಟನೂರು ಗ್ರಾಮದ ವ್ಯಾಪಾರಿಗಳು ಬೀದಿಗೆ ಬಿದ್ದಿದ್ದಾರೆ. ನಿನ್ನೆ ಸುರಿದ ಭಾರಿ ಮಳೆಗೆ ಸುಮಾರು 50 ಹೆಚ್ಚು ಅಂಗಡಿಗಳು ಜಲಾವೃತವಾಗಿದೆ. ಕೊಕಟನೂರು ಯಲ್ಲಮ್ಮ ಸನ್ನಿಧಿಯ ಮುಂದೆ ಗೂಡಂಗಡಿಗಳನ್ನ ಇಟ್ಕೊಂಡಿದ್ರು. ಆ ವ್ಯಾಪಾರಿಗಳೀಗ ಕಂಗಾಲಾಗೋಗಿದ್ದಾರೆ. ಬೀದಿ ಬದಿಯಲ್ಲಿ ವ್ಯಾಪಾರಿಗಳು ಗೂಡಂಗಡಿಗಳನ್ನ ಇಟ್ಕೊಂಡು ಆ ದೇವಸ್ಥಾನದ ಮುಂದೆ ಏನೋ ಒಂದಷ್ಟು ಕಾಸುಗಳನ್ನ ಮಾಡ್ಕೊಳ್ತಾ ಇದ್ರು. ಈಗ ಅವರ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಒಂದೇ ಬಾಕಿ ಅಂತ ಅನ್ಸುತ್ತೆ. ನೀರು ಆ ಪರಿಯಾಗಿ ಬಂದು ಅಂಗಡಿಗಳನ್ನು ಕೂಡ ಕೊಚ್ಕೊಂಡು ಹೋಗಿರುವಂತಹ ದೃಶ್ಯ. ಹೀಗಾಗಿ ಗೂಡಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರ ನಡೆಸ್ತಾ ಇದ್ದಂತಹ ವ್ಯಾಪಾರಿಗಳು ಬೀದಿಗೆ ಬಿದ್ದಿದ್ದಾರೆ, ಕಂಗಾಲಾಗಿದ್ದಾರೆ. ಇದು ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕಟನೂರು ಗ್ರಾಮದ
ಗ್ರಾಮದಲ್ಲಿ ವ್ಯಾಪಾರಿಗಳ ಪರಿಸ್ಥಿತಿಯಾಗಿದೆ. ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಸುಮಾರು 50ಕ್ಕೂ ಹೆಚ್ಚು ಅಂಗಡಿಗಳನ್ನು ಇಟ್ಕೊಂಡಿದ್ದಂತಹ ವ್ಯಾಪಾರಿಗಳು ಅವರ ಅಂಗಡಿಗಳು ಜಲಾವೃತವಾಯ್ತಲ್ಲ ಅಂತ ನೊಂದ್ಕೊಂಡಿದ್ದಾರೆ. ಇದು ದೇವಸ್ಥಾನದ ಮುಂಭಾಗದಲ್ಲಿ ತಮ್ಮ ಹೊಟ್ಟೆ ಹೊರಲಿಕ್ಕಾಗಿ ಮಾಡ್ಕೊಂಡಂತಹ ವ್ಯಾಪಾರಿಗಳ ಪರಿಸ್ಥಿತಿ ಆದ್ರೆ ಮಗದೊಂದು ದೃಶ್ಯ ನೀವೇನ್ ನೋಡ್ತಾ ಇದ್ರಿ. ಇದು ಎಲ್ಲಮ್ಮನಿಗೂ ಕಂಟಕ ತಪ್ಪಲಿಲ್ವಾ ಅನ್ನೋದು. ಆದಿಶಕ್ತಿ ಮಹಾಮಾತೆ ಕೊಟ್ಟನೂರು ಎಲ್ಲಮ್ಮನಿಗೂ ಕೂಡ ಕಂಟಕ ಎದುರಾಗಿದೆ. ದೇವಸ್ಥಾನದ ಅರ್ಧದಷ್ಟು ಭಾಗ ನೀರಿನಿಂದ ಆವೃತವಾಗಿದೆ. ಮಹಾರಾಷ್ಟ್ರ, ಕರ್ನಾಟಕ, ಗೋವಾದಿಂದ ಇಲ್ಲಿಗೆ ಸಾವಿರಾರು ಮಂದಿ ಭಕ್ತರು ಬರ್ತಾರೆ, ದೇವಸ್ಥಾನದ ಮೊರೆ ಹೋಗ್ತಾರೆ. ಆದ್ರೆ ಪ್ರವಾಹದಲ್ಲಿ ದೇಗುಲ ಮುಳುಗಡೆಯಿಂದ ಭಕ್ತರಲ್ಲಿ ಇದು ನಿರಾಸೆಯನ್ನ ಮೂಡಿಸಿದೆ. ದೇವಸ್ಥಾನದ ಮುಂದೆ ನೀರು ಹೊಳೆಯಂತೆ ರಭಸವಾಗಿ ಹರಿತಾ ಇದೆ. ಓಕೆ, ಭಾರಿ ಪ್ರಮಾಣದಲ್ಲಿ ಸುರಿದಿರುವಂತಹ ಮಳೆಯಿಂದಾಗಿ ಯಾವ ರೀತಿಯಾಗಿ ದೇವಸ್ಥಾನದ ಆವರಣ, ದೇವಸ್ಥಾನ ಎಲ್ಲವೂ ಕೂಡ ನೀರಿನಲ್ಲಿ ಜಲಾವೃತವಾಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಮಗದೊಂದು ಕಡೆಯಲ್ಲಿ ಅಲ್ಲಿ ಸಣ್ಣ ಪುಟ್ಟ ವ್ಯಾಪಾರವನ್ನ ಮಾಡ್ಕೊಳ್ತಾ ಇದ್ದಂತಹ ವ್ಯಾಪಾರಿಗಳ ಬದುಕು ಕೂಡ ಈಗ ನೀರಿನಲ್ಲಿ ತೇಲ್ಕೊಂಡು ಹೋಗಿದೆ. ಅಂಗಡಿಗಳೆಲ್ಲ ಮುಳುಗಡೆ ಆಗಿದೆ, ದೇವಸ್ಥಾನ ಅರ್ಧದಷ್ಟು ಮುಳುಗಡೆ ಆಗಿದೆ. ಇದು ಎಲ್ಲಮ್ಮನ ದೇವಸ್ಥಾನದ ಚಿತ್ರಣವನ್ನ ನೀವು ನೋಡ್ತಾ ಇರೋದು. ಅಥಣಿ ತಾಲೂಕಿನ ಕೊಕಟನೂರು ಗ್ರಾಮದಲ್ಲಿ ಇರತಕ್ಕಂತಹ ದೇವಸ್ಥಾನ. ಸೊ ಚಿಕ್ಕೋಡಿಯಲ್ಲಿ ಆಗಿರ್ತಕ್ಕಂತಹ ಮಳೆಯ ಕುರಿತಾಗಿ ಸಂಪೂರ್ಣ ವರದಿಯನ್ನ ನನ್ನ ಪ್ರತಿನಿಧಿ ಚೇತನ್ ಅವರು ಕೊಟ್ಟಿದ್ದಾರೆ, ನೋಡೋಣ. ನಿನ್ನೆ ಸಾಯಂಕಾಲ ಬೆಳಗಾವಿ ಜಿಲ್ಲೆಯಾದ್ಯಂತ ಸುರಿದ ಧಾರಾಕಾರ ಮಳೆಗೆ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. ಇನ್ನು ಬೆಳಗಾವಿ ಜಿಲ್ಲೆಯ ನಿಪ್ಪಾಣಿ ತಾಲೂಕಿನ ಅಡಿ ಗ್ರಾಮ ಆಗಿರಬಹುದು, ಸಂಕೇಶ್ವರ ಪಟ್ಟಣದಲ್ಲಿ ಸಾಕಷ್ಟು ವಾಹನಗಳು ನೀರಿನ ರಭಸಕ್ಕೆ ಕೊಚ್ಚೋಗಿರ್ತಕ್ಕಂಥದ್ದು. ನಾವು ಇವಾಗ ಬೆಳಗಾವಿ ಜಿಲ್ಲೆಯ ಏನು ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪಟ್ಟಣದಲ್ಲಿದ್ದೀವಿ. ನೋಡ್ಬೋದು ನೀವು ಯಾವ ರೀತಿಯಾಗಿ ನೀರಿನ ರಭಸ ಇತ್ತು ಅನ್ನೋದನ್ನ ತೋರಿಸೋ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇನ್ನು ಸಂಕೇಶ್ವರ ಪಟ್ಟಣದ ಹಳ್ಳ ಇದೆ, ಹಳ್ಳದಲ್ಲಿ ಸಾಕಷ್ಟು ಪ್ರಮಾಣದ ನೀರು ಬಂದಿರೋ ಕಾರಣ ನಾಲ್ಕಕ್ಕೂ ಹೆಚ್ಚು ಕಾರುಗಳು ಹಾಗೂ ನಾಲ್ಕು ಬಾಹಕಗಳು ಕೊಚ್ಚೋಗಿರುವಂತದ್ದು ನೀವು ದೃಶ್ಯದಲ್ಲಿ ನೋಡಬಹುದು. ಕ್ರೂಸರ್ ವಾಹನ ಹಳ್ಳದಲ್ಲಿ ಕೊಚ್ಚೋಗಿರ್ತಕ್ಕಂಥದ್ದು ನಾಗೇಶ್ ಕುಂಬಾರ್ ಎಂಬುವರಿಗೆ ಸೇರಿದಂತಹ ವಾಹನವು ಇದಾಗಿದ್ದು ನೀರಿನ ರಭಸಕ್ಕೆ ಕೊಚ್ಚೋಗಿರ್ತಕ್ಕಂಥದ್ದು ನೀವು ಊಹೆ ಮಾಡಬಹುದು. ಯಾವ ರೀತಿಯಾದಂಥ ಯಾವ ಪ್ರಮಾಣದ ನೀರು ಇಲ್ಲಿ ಬರ್ತಾ ಇತ್ತು, ಎಷ್ಟು ರಭಸ ಇತ್ತು ಅನ್ನೋದನ್ನ ಊಹೆ ಮಾಡಿಕೊಳ್ಬಹುದು. ಅಂದ್ರೆ ಒಂದು ಕ್ರೂಷರ್ ವಾಹನ ಕೊಚ್ಚಿ ಹೋಗುತ್ತೆ ಅಂದ್ರೆ ಸಾಕಷ್ಟು ಪ್ರಮಾಣದ ನೀರು ಬಂದಿದೆ. ಮನೆಯಲ್ಲಿ ನಿಲ್ಲಿಸಿರ್ತಕ್ಕಂಥ ಸಾಕಷ್ಟು ಬೈಕ್ಗಳು ಕೂಡ ಇಲ್ಲಿ ನಿನ್ನೆ ಕೊಚ್ಚಿ ಹೋಗಿರ್ತಕ್ಕಂಥದ್ದು ಮತ್ತೊಂದು ದೃಶ್ಯದಲ್ಲಿ ತೋರಿಸೋ ಪ್ರಯತ್ನ ಮಾಡ್ತೀವಿ. ಏನು ಇಂಡಿಕಾ ವಾಹನ ಆಗಿರ್ಬೋದು, ನಂತರ ಸ್ವಿಫ್ಟ್ ವಾಹನವೂ ಕೂಡ ಇದೇ ನೀರಿನ ರಭಸಕ್ಕೆ ಕೊಚ್ಚೋಗಿತ್ತು. ಇನ್ನು ಇದೇ ರೀತಿಯಾಗಿ ಆಡಿ ಗ್ರಾಮದಲ್ಲಿಯೂ ಕೂಡ ಸಾಕಷ್ಟು ವಾಹನಗಳು ಕೊಚ್ಚೋಗಿದ್ದಾವೆ. ಹೀಗಾಗಿ ಇನ್ನೂ ನಾಲ್ಕೈದು ದಿನಗಳ ಕಾಲ ಹವಾಮಾನ ಇಲಾಖೆಗಳ ಪ್ರಕಾರ ಸಾಕಷ್ಟು ಪ್ರಮಾಣದ ಮಳೆ ಆಗಲಿದೆ ಅನ್ನೋ ಮುನ್ಸೂಚನೆ ಇದೆ. ಹೀಗಾಗಿ ಒಂದು ರೀತಿಯಾದಂಥ ಎಚ್ಚರಿಕೆಯನ್ನು ಕೂಡ ಇಲ್ಲಿನ ಜಿಲ್ಲಾಡಳಿತ ಮಾಡಿಕೊಳ್ಳಬೇಕಾಗಿದೆ. ಈಗಾಗಲೇ ಪ್ರವಾಹ ಭೀತಿಯಿಂದ ತತ್ತರಿಸಿ ಹೋಗಿದ್ದ ಜನರು ಈಗ ಮತ್ತೆ ಪ್ರವಾಹದ ಆತಂಕಕ್ಕೆ ಒಳಗಾಗ್ತಾ ಇದ್ದಾರೆ. ಸಾಕಷ್ಟು ಪ್ರಮಾಣದ ನೀರು ಕೃಷ್ಣಾ ನದಿಯು ಕೂಡ ಹರಿದು ಬರ್ತಾ ಇರೋದ್ರಿಂದ ಒಂದು ಕಡೆ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಕಾರ್ಯನಿರ್ವಹಿಸಬೇಕೆನ್ನುವುದು ಇಲ್ಲಿ ಸ್ಥಳೀಯರ ಆಗ್ರಹವಾಗಿದೆ. ಕ್ಯಾಮರಾಮನ್ ಸಚಿನ್ ಜೊತೆ ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ. ನಿನ್ನೆ ಚಿಕ್ಕೋಡಿಯಲ್ಲಿ ಕಳೆದ ನಾಲ್ಕು ದಿನದಿಂದ ಸುರಿತಾ ಇರ್ತಕ್ಕಂತಹ ಮಳೆ ತರ್ತಾ ಇರುವಂತಹ ಪರಿಸ್ಥಿತಿ ಇದು. ಈ ಪರಿಸ್ಥಿತಿಗೆ ಜನ ಹೈರಾಣಾಗೋಗಿದ್ದಾರೆ. ಇನ್ನೂ ಕೂಡ ಮೂರ್ನಾಲ್ಕು ದಿನಗಳ ಕಾಲ ಮಳೆ ಸುರಿಬಹುದು ಅಂತ ಹವಾಮಾನ ಇಲಾಖೆ ಹೇಳ್ತಿರೋದ್ರಿಂದಾಗಿ ಮುಂದೇನ್ ಕತೆ ಅನ್ನೋದು ಕೂಡ ಜನರಲ್ಲಿ ಆತಂಕವನ್ನ ಹೆಚ್ಚು ಮಾಡಿದೆ. ಯಾಕಂದ್ರೆ ಈ ಹಿಂದೆ ಆಗಸ್ಟ್ ನಲ್ಲಿ ಸುರಿದಂತಹ ಮಳೆಯಿಂದಲೇ ಚೇತರಿಸಿಕೊಂಡಿಲ್ಲ, ಈಗ ಮತ್ತೆ ಅದೇ ರೀತಿಯಾದಂತಹ ಮಳೆ ಏನಾದರೂ ಆಗ್ಬಿಡುತ್ತಾ, ಪ್ರವಾಹ ಪರಿಸ್ಥಿತಿ ತಂದೊಡ್ಡುತ್ತಾ ಅಂತ. ಯಾಕಂದ್ರೆ ನೋಡ್ತಾ ಇದ್ರಿ ದೃಶ್ಯದಲ್ಲಿ ಯಾವ ರೀತಿ ರಭಸವಾಗಿ ಹರಿತಾ ಇದೆ ನೀರು. ಕಾರುಗಳು, ಜೀಪು, ಟೂ ವೀಲರ್ ಏನೆಲ್ಲ ನಿಲ್ಲಿಸಿದ್ರೆ ಎಲ್ಲವೂ ಕೂಡ ನೀರಿನಲ್ಲಿ ಆಹುತಿಯಾಗೋಗಿರುವಂಥದ್ದು ಮತ್ತು ಜೀಪ್ ಹೇಗೆ ತೇಲ್ತಾ ಇದೆ ಅನ್ನುವ ದೃಶ್ಯವನ್ನು ಕೂಡ ನೋಡ್ತಾ ಇದ್ರಿ. ಹಲವು ಅಂಗಡಿಗಳು ಕೂಡ ಇದೇ ರೀತಿ ಮುಳುಗಡೆಯಾಗಿದೆ.